ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹತ್ತಿಯಂತೆ ಮೃದುವಾಗಿರುವ ಮೆಂತೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ 1/2 ಕಪ್ಪಷ್ಟು ಮೆಂತ್ಯ, 1/2 ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆಗಳ ಕಾಲ ನೆನೆಸಬೇಕು. ಅರಿಯೋದಕ್ಕೊಂದು 10 ನಿಮಿಷ ಇದೆ ಅನ್ನುವಾಗ ಒಂದು 1/2 ಕಪ್ಪಷ್ಟು ಅವಲಕ್ಕಿನ ಸಹ ತೊಳೆದು ನೆನೆಸಬೇಕು. ಹಾಗೆ ನಾನೊಂದು 2 ಕಪ್ಪಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ. ಇಲ್ಲಿ ಅಂದರೆ 1/2 ಕಪ್ಪು ಮೆಂತ್ಯ, 1/2 ಕಪ್ಪು ಉದ್ದಿನ ಬೇಳೆಗೆ 2 ಕಪ್ಪಷ್ಟು ಇಡ್ಲಿ ರವೆ ತಗೊಂಡು ಅದನ್ನು ಸಹ ತೊಳೆದು ನೀರನ್ನು ಸಂಪೂರ್ಣ ಬಗ್ಗಿಸಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಬೇಕು. ಇಷ್ಟು ಮಾಡಿ ನಾವು ನೆನೆಸಿರುವಂತಹ ಮೆಂತ್ಯ ಮತ್ತು ಉದ್ದಿನ ಬೇಳೆನ ಅರಿಯೋದಕ್ಕೆ ಪ್ರಾರಂಭಿಸಿದ್ರೆ ಸರಿಯಾಗುತ್ತೆ. ಅಂದರೆ ಇದೊಂದು 10 ನಿಮಿಷ ಇದು ಕೂಡ ನೆನ್ಕೊಳ್ಳುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆ ಮತ್ತು ಮೆಂತ್ಯ. ನೀರನ್ನು ಬಗ್ಗಿಸಿ ಮಿಕ್ಸಿ ಜಾರಲ್ಲಿ ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಿಟ್ಟು ಚೆನ್ನಾಗಿ ಹುದುಗಿ ಬರೋ ಥರ ಅರಿಬೇಕು. ಒಂದೇ ಸಲ ನೀರು ಹಾಕಬೇಡಿ. ಹಾಗೆ ಸ್ವಲ್ಪ ಹಿಟ್ಟು ಬಿಸಿ ಬಿಸಿ ಆಗೋ ಥರ ತುಂಬ ಹೊತ್ತು ಮಿಕ್ಸಿ ರನ್ ಮಾಡಬೇಡಿ. ನೋಡಿ ಈ ಥರ ಚೆನ್ನಾಗಿ ಹುದುಗಿ ಬಂದಿರೋ ಹಿಟ್ಟನ್ನು ಇಡ್ಲಿ ರವೆ ಇರುವಂತಹ ಪಾತ್ರೆಗೆ ಹಾಕಿ ಇದೇ ಮಿಕ್ಸಿ ಜಾರಲ್ಲಿ ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ ಆ ಅವಲಕ್ಕಿನ ಸಹ ನಾವು ಅರ್ಧ ಹಾಕಬೇಕು. ವಾತಾವರಣ ಸ್ವಲ್ಪ ತಣ್ಣಗಿದೆ, ಚಳಿಗಾಲ ಅಂತಾದರೆ ಅವಲಕ್ಕಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬೇಸಿಗೆಗಾಲ ಅಥವಾ ಬಿಸಿ ಇದೆ ವಾತಾವರಣ ಅಂದರೆ ಸ್ವಲ್ಪ ಅವಲಕ್ಕಿ ಸಾಕಾಗುತ್ತೆ. ನಾನು ಇಲ್ಲಿ ಮೀಡಿಯಂ ಅವಲಕ್ಕಿನ ಬಳಸಿದ್ದೀನಿ. ನೀವು ಯಾವ ಅವಲಕ್ಕಿ ಇದೆ ನಿಮ್ಮ ಹತ್ರ ಅದನ್ನೇ ಬಳಸಿ ಪರವಾಗಿಲ್ಲ. ಅವಲಕ್ಕಿನ ಸಹ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಅರೆದು ಅದೇ ಪಾತ್ರೆಗೆ ಹಾಕಬೇಕು. ಅಗತ್ಯ ಇರೋಷ್ಟು ನೀರು ಮಾತ್ರ ಬಳಸಿ ತುಂಬ ಜಾಸ್ತಿ ನೀರನ್ನು ಹಾಕಬೇಡಿ. ಯಾಕಂದರೆ ಇಡ್ಲಿ ಹಿಟ್ಟಿಗೆ ನೀರು ಜಾಸ್ತಿ ಆಗೋಗ್ಬಿಟ್ರೆ ಇಡ್ಲಿ ಫ್ಲ್ಯಾಟ್ ಆಗಿಬಿಡುತ್ತೆ. ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಕಲಸಬೇಕು. ಇಡ್ಲಿ ಆಗಲಿ ಅಥವಾ ದೋಸೆ ಆಗಲಿ ಈ ಥರ ಚೆನ್ನಾಗಿ ಕಲಸೋದು ತುಂಬ ಇಂಪಾರ್ಟೆಂಟು. ಆವಾಗ ಅದು ಚೆನ್ನಾಗಿ ಹೊಂದ್ಕೊಂಡು ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ. ಮಾಮೂಲಿ ಇಡ್ಲಿ ಹಿಟ್ಟಿಗಿಂತ ಒಂದು ಸ್ವಲ್ಪ ದಪ್ಪನೆ ಮಾಡಬೇಕಾಗತ್ತೆ ಇದಕ್ಕೆ, ಮೆಂತೆ ಇಡ್ಲಿಗೆ. ಇದನ್ನು ಮೆಂತೆ ಕಡುಬು ಅಂತಲೂ ಕರೀತಾರೆ. ನೀವು ಇಡ್ಲಿ ರವೆ ಬದಲಾಗಿ ಇಡ್ಲಿ ಅಕ್ಕಿನ ನೆನೆಸಿ ಅರ್ಧ ಅಕ್ಕಿನಾದ್ರೂ ಮಾಡ್ಬೋದು. ಆಮೇಲೆ ಒಂದು 7 ಮುಚ್ಚಿ 7 ರಿಂದ 8 ಗಂಟೆಗಳ ಕಾಲ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿ ಇಡ್ಲಿ ಮಾಡೋದು. ಬೇಸಿಗೆಗಾಲ ಆಗಿರೋದ್ರಿಂದ ಜಸ್ಟ್ ಹಾಗೆ ಇಟ್ಟರೆ ಸಾಕು, ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ. ಚಳಿಗಾಲ ಆದರೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ, ಸ್ವಲ್ಪ ಬಿಸಿ ಇರೋ ಜಾಗದಲ್ಲಿ ಚೆನ್ನಾಗಿ ಅದಕ್ಕೊಂದು ಬಟ್ಟೆ ಏನಾದರೂ ಹೀಗೆ ಮುಚ್ಚಿ, ಒಂದು ಟೈಟ್ ಇರುವಂತಹ ಮುಚ್ಚಳ ಯಾವುದಾದ್ರೂ ಮುಚ್ಚಿ ಚೆನ್ನಾಗಿಟ್ಟರೆ ಆವಾಗಲೂ ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ, ಏನು ಸಮಸ್ಯೆ ಆಗಲ್ಲ. ಆಮೇಲೆ ತುಪ್ಪ ಹಚ್ಚಿರುವಂತಹ ಇಡ್ಲಿ ಪ್ಲೇಟ್ಗಳಿಗೆ ಹಾಕಿ, ಹಾಗೆ ಮಿನಿ ಇಡ್ಲಿ ನಿಮಗೆ ಮಾಡೋಕ್ಕೆ ಇಷ್ಟ ಇದ್ದರೆ ಅದಕ್ಕೆ ಸಹ ಹಾಕಿ ಇಡ್ಲಿನ ಒಂದು 10 ರಿಂದ 12 ನಿಮಿಷ ಆವಿನಲ್ಲಿ ಎಲ್ಲ ಮಾಮೂಲಿ ಇಡ್ಲಿ ಥರ ಬೇಯಿಸಿದ್ರೆ ಆಯಿತು. ನೋಡಿ ಎಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ. ಈ ಇಡ್ಲಿನ ಸಾಂಬಾರ್ ಅಥವಾ ಚಟ್ನಿ ಜೊತೆ ಬಡಿಸ್ಬೋದು, ತುಂಬ ರುಚಿಯಾಗಿರುತ್ತೆ. ಮೆಂತೆ ಬಳಸಿರೋದ್ರಿಂದ ಈ ಬೇಸಿಗೆಗಾಲದಲ್ಲಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತಂಪದು, ಯಾವುದೇ ಥರದ ಜೀರ್ಣ ಸಮಸ್ಯೆನೂ ಬರೋದಿಲ್ಲ, ತುಂಬ ಮೃದುವಾಗಿ ಬರುತ್ತೆ ಇಡ್ಲಿ. ಮಾಡಿ ನೋಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.